ನಮಸ್ಕಾರ. ಇವತ್ತು ನನ್ನ ಜೊತೆಗೆ ಇಬ್ರು ಬಹಳ ಹಿರಿಯರಿದ್ದಾರೆ. ಕನ್ನಡಕ್ಕೆ ಬಹಳ ಶ್ರಮ ವಹಿಸಿ ತಂತ್ರಜ್ಞಾನವನ್ನು ಬಳಸಿ ಇವತ್ತಿನ ಕಾಲದಲ್ಲಿ ಕನ್ನಡನ ಉಳಿಸಿ ಬೆಳೆಸಲಿಕ್ಕೆ ಅವರು ಬಹಳ ದೊಡ್ಡ ಯೋಗದಾನವನ್ನು ಮಾಡಿದ್ದಾರೆ. ಯಾರೇ ಕನ್ನಡ ಟೈಪಿಂಗ್ ಮಾಡೋರಿಗೂ ಕನ್ನಡದಲ್ಲಿ ಟೈಪಿಂಗ್ ಮಾಡಲಿಕ್ಕೆ ನುಡಿ ಸಾಫ್ಟ್ವೇರ್ ಎಷ್ಟು ಪರಿಣಾಮಕಾರಿಯಾಗಿ ಕನ್ನಡನ ತಂತ್ರಜ್ಞಾನದಲ್ಲಿ ಕನ್ನಡ ಟೈಪಿಂಗಿಗೆ ಅದು ಸಾಫ್ಟ್ವೇರ್ ನಲ್ಲಿ ಉಪಯೋಗಕ್ಕಾಗಿದೆ ಅಂತ ಗೊತ್ತಿದೆ. ಆ ಕನ್ನಡ ನುಡಿ ಸಾಫ್ಟ್ವೇರ್ ಅನ್ನು ಮಾಡಿರೋರಲ್ಲಿ ಇವರಿಬ್ರು ದಿಗ್ಗಜರುಗಳು, ಅದರ ಹಿಂದಿರುವಂತವರು ಶ್ರೀನಾಥ್ ಶಾಸ್ತ್ರಿಗಳು ಮತ್ತು ನರಸಿಂಹಮೂರ್ತಿಗಳು, ಕನ್ನಡ ಗಣಕ ಪರಿಷತ್ತಿನ ಕಾರ್ಯದರ್ಶಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳು. ಇವರು ಅದನ್ನ ಮುಂತೆಗೆದುಕೊಂಡು ಹೋಗಿರುವಂತದ್ದು. ಇವತ್ತು ಅವರ ಹಿರಿಯ ವಯಸ್ಸಿನಲ್ಲೂ ಇನ್ನೊಂದು ಹೊಸ ಪ್ರಾಜೆಕ್ಟ್ ಅನ್ನು ಇವತ್ತು ಅವರು ತಗೊಂಡು ಬಂದು ನಮಗೆ ತೋರಿಸಿದ್ದಾರೆ. ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನ ಕೆಲಸ ಮಾಡಬೇಕು ಕನ್ನಡಕ್ಕೆ ಅಂತ ಹೇಳಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಬಹಳ ಪ್ರೇರಣಾದಾಯಕವಾದಂತಹ ಕೆಲಸ. ಅವರಿವತ್ತು ಒಂದು ಹೊಸ ಸಾಫ್ಟ್ವೇರ್ ವಾಗಕ್ಷರ ತಂತ್ರಾಂಶ ಅಂತ ಹೇಳಿ ಒಂದು ಹೊಸ ಸಾಫ್ಟ್ವೇರ್ ನ ತಯಾರು ಮಾಡಿದ್ದಾರೆ. ಡಿಕ್ಟೇಷನ್ ಸಾಫ್ಟ್ವೇರ್ ಅದು. ನೀವು ನಾವೇನು ಮಾತನಾಡ್ತೀವೋ, ಡಿಕ್ಟೇಷನ್ ಕೊಡ್ತೀವೋ, ಅದು ಯಥಾ ಪ್ರಕಾರ ಆಲ್ಮೋಸ್ಟ್ 99% ಆಕ್ಯುರಸಿಯಲ್ಲಿ ಅದು ನಿಮಗೆ ಅಲ್ಲಿ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಹಲವಾರು ಭಾರತದ ಬೇರೆ ಭಾಷೆಗಳಲ್ಲೂ ಮಾಡಿದ್ದಾರೆ. ಅದನ್ನ ನಿಮಗೆ ತೋರಿಸ್ತೇನೆ, ದಯವಿಟ್ಟು ಅದನ್ನ ನೋಡಿ, ಅದನ್ನ ಪ್ರೋತ್ಸಾಹ ಮಾಡಿ. ನರಸಿಂಹಮೂರ್ತಿ ದಯವಿಟ್ಟು ತೋರಿಸ್ತೇನೆ. ಇದನ್ನ ಇಲ್ಲಿ ಇದನ್ನ ಒತ್ತಿದ್ರೆ ಮೈಕ್, ಇಲ್ಲಿ ಮೈಕ್ ಅನ್ನ ಪ್ರೆಸ್ ಮಾಡಿದ್ರೆ ಅದು ರೆಕಾರ್ಡ್ ಆಗುತ್ತೆ. ಕರ್ನಾಟಕದಲ್ಲಿ ಹುಟ್ಟಿರುವುದಕ್ಕೆ ನಮ್ಮ ಪೂರ್ವಜನ್ಮದ ಪುಣ್ಯವೇ ಕಾರಣ. ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಬೆಳೆಸೋಣ. ಈ ಸಾಫ್ಟ್ವೇರ್ ಆನ್ಲೈನ್ ಅಲ್ಲಿ ಕನ್ನಡ ಗಣಕ ಪರಿಷತ್ತು ವೆಬ್ಸೈಟ್ ನಲ್ಲಿ ತಾವು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಲಭ್ಯ ಇದೆ. ಕನ್ನಡ ಗಣಕ ಪರಿಷತ್ ಅವರನ್ನು ತಾವು ಸಂಪರ್ಕ ಮಾಡಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಅವರ ವೆಬ್ಸೈಟ್ ನಲ್ಲಿ ಸಿಗುತ್ತೆ. ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಬಳಸುವಂತದ್ದು ಬಹಳ ಪ್ರಮುಖವಾದಂತಹ ಒಂದು ಸಂಗತಿ ಕನ್ನಡವನ್ನು ಉಳಿಸಲಿಕ್ಕೆ. ಅವರು ಅದ್ರ ಜೊತೆಗೆ ನಮ್ಮ ಶಿಕ್ಷಣ ಮಾಧ್ಯಮವು ಕನ್ನಡದಲ್ಲಿ ಇರಬೇಕು ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಇವರು ತಂದಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ಖ್ಯಾತ ಸಾಹಿತಿಗಳಾದಂತಹ ಎಸ್ ಎಲ್ ಭೈರಪ್ಪನವರು ಮತ್ತು ಜ್ಞಾನಪೀಠ ಪುರಸ್ಕೃತ ಚಂದ್ರಶೇಖರ್ ಕಂಬಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೊಸ ಎಜುಕೇಷನ್ ಪಾಲಿಸಿಯಲ್ಲೂ ಕೂಡ ಈ ವಿಚಾರ ಇದೆ, ಪ್ರಾಥಮಿಕ ಶಿಕ್ಷಣ ಕನ್ನಡ ಭಾಷೆಯಲ್ಲಿ ಮತ್ತು ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಆಗಬೇಕು ಅಂತ. ಈ ರೀತಿ ತಂತ್ರಜ್ಞಾನವನ್ನು ಬಳಸೋದ್ರ ಮುಖಾಂತರ ಕನ್ನಡ ಮತ್ತಷ್ಟು ಗಟ್ಟಿಯಾಗಿ ಬೆಳೆಯುತ್ತೆ. ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನ ನಾವು ಮತ್ತಷ್ಟು ಬೆಳೆಸೋಣ. ಎಲ್ಲ ಕನ್ನಡಿಗರ ಪರವಾಗಿ ಇಬ್ರು ಹಿರಿಯ ದಿಗ್ಗಜರು ಕರ್ನಾಟಕಕ್ಕೆ ಮತ್ತು ಕನ್ನಡ ಭಾಷೆಗೆ ಮಾಡಿರುವಂತಹ ಯೋಗದಾನವನ್ನು ಗುರುತಿಸಿ ನಾನೊಂದು ನಿಮ್ಮೆಲ್ಲರೂ ಪರವಾಗಿ ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಷ್ಟೇ. ಸಂತೋಷ ಇರಲಿ, ಕನ್ನಡದ ಕೆಲಸ ಇದೇ ರೀತಿ ಮುಂದುವರಿಯಲಿ ಸರ್. ನಿಮ್ಮ ಆಶೀರ್ವಾದ ನಮ್ಮೆಲ್ಲ ಯುವಕರು ಇರಲಿ, ಕನ್ನಡಿಗರು.